ಕಳೆದ ವಾರ ಸಂಸತ್ನಲ್ಲಿ ಬಿಜೆಪಿಯ ಸಂಸದ ರಮೇಶ್ ಬಿದ್ದರಿ ಅವರಿಂದ ಇಸ್ಲಾಮೋಫೋಬಿಕ್ ವಾಗ್ದಾಳಿಗೆ ಗುರಿಯಾಗಿರುವ ಬಹುಜನ ಸಮಾಜ ಪಕ್ಷದ ಸಂಸದ ಡ್ಯಾನಿಶ್ ಅಲಿ ಅವರು ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಜಗತ್ತು ನಿಮ್ಮನ್ನು ನೋಡುತ್ತಿದೆ, ಮೌನ ಮುರಿಯಿರಿ ಎಂದು ಒತ್ತಾಯಿಸಿದ್ದಾರೆ. ಸಂಸತ್ನ ನಿಯಮಗಳ ಪಾಲನೆ ಮತ್ತು ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದಾರೆ. ಅಲಿ ಪ್ರಧಾನಿ ವಿರುದ್ಧ ಜಾತಿವಾದಿ ಪದಗಳನ್ನು ಬಳಸಿದ್ದರಿಂದ ಬಿದ್ದರಿ ಅವರು ಕೋಮು ದೂಷಣೆಗಳನ್ನು ಬಳಸಿದ್ದಾರೆ ಎಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಲಿ, ನಿಮ್ಮನ್ನು ಉಲ್ಲೇಖಿಸುವಾಗ ಅನುಚಿತ ಭಾಷೆ ಬಳಸಿದ್ದು ಬಿಜೆಪಿ ಸಂಸದರೇ, ನಾನು ಅಂತಹ ಭಾಷೆಯ ಬಳಕೆಯನ್ನು ಆಕ್ಷೇಪಿಸಿದ್ದೆ ಎಂದು ಹೇಳಿದ್ದಾರೆ.